ಎಲ್ಲ ವೀಕ್ಷಕರಿಗೂ ವೆಲ್ಕಮ್ ಟು ಮೈ ಚಾನಲ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಾಪ್ಅಪ್ ರೌಂಡ್ ಕಂಡಕ್ಟ್ ಮಾಡಿ ಅದು ಕ್ಲೋಸೂ ಆಗೋಯಿತು. ಆಲ್ಮೋಸ್ಟ್ ಎಲ್ಲ ಸೀಟು ಫಿಲ್ ಆಗೋಯಿತು. ಇನ್ನು ಉಳ್ಕೊಂಡಿರೋದು ಓನ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸ್. ಯು ಜಿ ನೀಟಿ 2021 ಆಫ್ಟರ್ ಕ್ಲೋಸಿಂಗ್ ಆಫ್ ಮಾಪ್ಅಪ್ ರೌಂಡ್ ಟೋಟಲಿ 742 ಮೆಡಿಕಲ್ ಸೀಟ್ಸ್ ಉಳಿಕೆ ಆಗಿದೆ. ಯಾವ ವಿದ್ಯಾರ್ಥಿಗಳು ಅದನ್ನು ಚೂಸ್ ಮಾಡಿಲ್ಲ, ಬಿಕಾಸ್ ದೀಸ್ ಆರ್ ಆಲ್ ಮ್ಯಾನೇಜ್ಮೆಂಟ್ ಕೋಟಾ. ದ ಫೀ ಸ್ಟ್ರಕ್ಚರ್ಸ್ ಆರ್ 30 lakhs, 32 lakhs, 35 lakhs ಆ್ಯಂಡ್ 42 lakhs ಸಮಥಿಂಗ್. ಹಾಗಾಗಿ ಇಷ್ಟು ಸೀಟ್ಸ್ಗಳು ಹಾಗೆ ಉಳ್ಕೊಂಡಿದೆ. ಕೆ ಇ ಎ ಈಗ ಉಳಿದ ಮೆಡಿಕಲ್ ಸೀಟ್ಸ್ಗಳನ್ನ ಯಾವ ಕಾಲೇಜುಗಳಲ್ಲಿ ಸೀಟು ಉಳಿಕೆ ಆಗಿದೆಯೋ ಅಂಥ ಕಾಲೇಜಿಗೆ ವಾಪಸ್ ಕೊಟ್ಟುಬಿಟ್ಟಿದೆ. ವಾಪಸ್ ಕೊಟ್ಟು ಇದ್ದರೂ ಸಹ ಅಲ್ಲಿನ್ನೂ ಅಡ್ಮಿಷನ್ಸ್ ಪ್ರಕ್ರಿಯೆ ಆಗ್ತಾ ಇಲ್ಲ. ಹಾಗಾಗಿ ಮತ್ತೆ ಕೆಲವು ಕಾಲೇಜುಗಳು ವಾಪಸ್ಸು ಕೆ ಇ ಎಗೆ ಕೊಡ್ತಾ ಇದೆ. ಕೆ ಇ ಎ ವಾಪಸ್ ಕೊಟ್ಟಿರೋ ಸೀಟ್ಸ್ಗೆ ಮತ್ತೆ ಕೌನ್ಸಿಲಿಂಗ್ ಮಾಡ್ತಾ ಇದೆ ಏಪ್ರಿಲ್ 4th. ಹಾಗೆ ವಾಪಸ್ ಕೊಟ್ಟಿರೋ ಕಾಲೇಜು ಫಸ್ಟ್ ಕಾಲೇಜ್ ಇಸ್ ಕಿಮ್ಸ್ ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರ್. ಇಲ್ಲಿ ಟೋಟಲಿ 5 seats ಆರ್ ಅವೈಲಬಲ್, 5 seatಗಳು ಖಾಲಿ ಇದೆ. ಆ ಉಳಿದ 5 seatಗಳಿಗೆ ಕೆ ಎ ಏಪ್ರಿಲ್ 4th ಬೆಳಗ್ಗೆ 10:30 ಕೌನ್ಸಿಲಿಂಗ್ ಮಾಡ್ತಾ ಇದೆ ಕೆ ಎ ಕಚೇರಿ ಮಲ್ಲೇಶ್ವರಂ ಬೆಂಗಳೂರಿನಲ್ಲಿ. ಈ ಕಿಮ್ಸ್ ಕಾಲೇಜಿನ ಫೀ ಸ್ಟ್ರಕ್ಚರ್ ಹೇಗಿದೆ ಅಂದರೆ 36,12,450 rupees ಪರ್ ಆನಮ್. ಪ್ರತಿ ವರ್ಷ ನೀವು ಈ ಕಾಲೇಜಲ್ಲಿ ಸೀಟ್ ತೊಗೊಂಡ್ರೆ 36,12,450 ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಏಪ್ರಿಲ್ 4th ನೀವು ಬೆಳಗ್ಗೆ 10 ಗಂಟೆಗೆ ರಿಜಿಸ್ಟರ್ ಮಾಡ್ಕೋಬೇಕು ಕೆ ಎ ಕಚೇರಿ ಆಫ್ಲೈನ್ ಮುಖಾಂತರ. ಮಾಪ್ಅಪ್ ರೌಂಡ್ನಲ್ಲಿ ಭಾಗವಹಿಸಿ ಯಾವುದೇ ಸೀಟ್ಗಳು ಸಿಕ್ಕಿಲ್ಲ ಅಂದರೆ ಅಂತಹ ವಿದ್ಯಾರ್ಥಿಗಳು ಭಾಗವಹಿಸ್ಬೋದು, ಅಥವಾ ಹೊಸದಾಗಿ ರಿಜಿಸ್ಟರ್ ಮಾಡಿಕೊಂಡಿರೋ ವಿದ್ಯಾರ್ಥಿಗಳು ಸಹ ಈ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಬಹುದು. ಇದಿಷ್ಟು ಇವತ್ತಿನ ನೀಟ್ ಬಗ್ಗೆ ಮಾಹಿತಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್ ಬಾಯ್.